ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಯುವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಓಕೆ, ಈ ಕ್ಲಾಸಲ್ಲಿ ನಾವೇನು ನೋಡ್ತಾ ಇದ್ದೀವಿ ಅಂದರೆ ಲಾಂಗ್ ಫ್ರೆಂಚ್ ನಾಟ್ ಸ್ಟಿಚ್ಚೇ ನೋಡ್ತಾ ಇದ್ದೀವಿ. ಲಾಂಗ್ ಫ್ರೆಂಚ್ ನಾಟ್ ಸ್ಟಿಚ್ ಬಂದು ನಾವು ಆಲ್ರೆಡಿ ಫ್ರೆಂಚ್ ನಾಟ್ ಓದಿದ್ದೀವಲ್ಲ, ಅದೇ ಥರನೇ. ಓಕೆ, ಇದಕ್ಕೆ ನಾನು 7x7 14 ಸ್ಟ್ಯಾಂಡ್ಸ್ ತೊಗೊಂಡಿದ್ದೀನಿ. ಸೊ ನೀವು ಥ್ರೆಡ್ನ ಕರೆಕ್ಟಾಗಿ ತೊಗೋಬೇಕು. ಓಕೆ, ನಾವು ವೀಡಿಯೋ ಒಳಗೆ ಹೋಗೋಕ್ಕೆ ಮುಂಚೆ, ಇದೇ ಫಸ್ಟ್ ಟೈಮ್ ನಮ್ಮ ವೀಡಿಯೋ ನೋಡ್ತಾ ಇದ್ದೀರಾ ಅಂದರೆ ಪ್ರೀವಿಯಸ್ ವೀಡಿಯೋ ಬೇಕಂದರೆ ಪ್ಲೇಲಿಸ್ಟಲ್ಲಿ ಹೋಗಿ ಚೆಕ್ ಮಾಡಿ ನೋಡಿ. ನಿಮಗೆ ಪ್ರೀವಿಯಸ್ ವೀಡಿಯೋಸ್ ಎಲ್ಲ ಇರುತ್ತೆ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸಲ್ಲಿ ಕೇಳಿ. ಹಾಗೆ ನಾನು ಫ್ರೀ ಕ್ಲಾಸಿಗೆ ಜಾಯ್ನ್ ಆಗಬೇಕಾದ್ರೆ ಮೇಲೆ ಕಾಣಿಸ್ತಿರುವ ನಂಬರ್ಗೆ ವಾಟ್ಸಪ್ ಮಾಡಿ. ಇದು ನೀಡಲ್ ಈ ಥರ ದೊಡ್ಡದಾಗಿರುತ್ತೆ ಎಡ್ಜ್ನಲ್ಲಿ, ಅದು ಥ್ರೆಡ್. ನೀವು ಕುರ್ಚಿ ಕೊಟ್ಟು ನೀಡಲ್ ಅಂದರೆ ಅವ್ರಿಗೆ ಕೇಳಿದ್ರೆ ಶಾಪಲ್ಲಿ ಕೊಡ್ತಾರೆ. ಓಕೆನಾ? ಹೆಣ್ಣು ನಾಟ್ ಬಂದು ಹೀಗೆ ಹಾಕಬೇಕು. ಓಕೆ, ಹೆಣ್ಣು ನಾಟ್ ಹಾಕಿದ್ಮೇಲೆ ನೀವು ಥ್ರೆಡ್ನ ಕರೆಕ್ಟಾಗಿ ಬ್ಯಾಲೆನ್ಸ್ ಮಾಡಿಕೊಡಿ. ಈಗ ಟೈಟಾಗಿ ಇಟ್ಕೊಳ್ಳಿ, ಈ ಕೈಯಲ್ಲೂ ಆ ಕೈಯಲ್ಲೂ ಟೈಟಾಗಿ ಥ್ರೆಡ್ನ ಇಟ್ಕೊಂಡು ರೊಟೇಟ್ ಮಾಡಿ. ಓಕೆ, ಇದನ್ನು ಇಟ್ಕೊಂಡು ಈ ನೀಡಲ್ ಇದೆಯಲ್ಲ ರೊಟೇಟ್ ಮಾಡಿದ್ರೆ ನಿಮಗೆ ಸ್ವಲ್ಪ ಸ್ಟಿಪ್ ಆಗಿರುತ್ತೆ. ಒಂದು ಎರಡು ಟೈಮ್ ಎಳ್ಕೊಬಿಡಿ. ಓಕೆ, ಈ ಥರ ಎಳೆದ ತಕ್ಷಣ ನೀವು ಕರೆಕ್ಟಾಗಿ, ಇದು ಲಾಂಗ್ ಫ್ರೆಂಚ್ ನಾಟ್ ಅಂತ ಹೇಳ್ತೀವಿ. ಇವಾಗ ಇದಕ್ಕೆ ಆಪೋಸಿಟಲ್ಲಿ ಹಾಕಿದ್ರೆ ನಿಮಗೆ ನೀಟ್ ಫಿನಿಷಿಂಗ್ ಆಗಿ ಬರುತ್ತೆ. ಓಕೆ, ನೋಡಿ, ಈ ಥರ ಆಪೋಸಿಟಲ್ಲಿ ನೀವು ಒಂದು ಮಾರ್ಕ್ ಆಗಬೇಕು. ಯಾವಾಗೂ ನಾವು ಬಿಗ್ನರ್ಸ್ ವರ್ಕ್ ಮಾಡಬೇಕಾದ್ರೆ ಮಾರ್ಕಿಂಗ್ ಮಾಡಿಬಿಟ್ಟು ವರ್ಕ್ ಮಾಡಿದ್ರೆ ನಿಮಗೆ ನೀಟಾಗಿ ಫಿನಿಷಿಂಗ್ ಆಗಿ ಕಾಣಿಸುತ್ತೆ. ಸೊ ಒಂದು ಹಾಕಿ ತೋರಿಸ್ತೀನಿ ನೋಡಿ. ಇವಾಗ ಕೆಳಗಿಂದ ಥ್ರೆಡ್ ತಗೊಳ್ತೀವಿ, ಈ ಥರ ಕೈಯಲ್ಲಿ ಇಟ್ಕೊಂಡು ಸ್ವಲ್ಪ ಲಾಂಗಾಗಿ ನಿಮಗೆ ಯಾವ ಡಿಸ್ಟೆನ್ಸ್ ಬೇಕೋ ಆ ಡಿಸ್ಟೆನ್ಸಲ್ಲಿ 1, 2, ಇದು 1 ಮಾಡ್ಬೋದು, 1 ಸುತ್ತು ಸುತ್ತಬೋದು, 2 ಸುತ್ತು ಸುತ್ತಬೋದು. ಸೊ ಲಾಂಗ್, ಸ್ವಲ್ಪ ನಿಮಗೆ ಎಷ್ಟು ಲಾಂಗ್ ಬೇಕೋ ಅಷ್ಟು, ತುಂಬ ಲಾಂಗೆಲ್ಲ ಹೋಗಾಗಿಲ್ಲ, 1/2 ಒಳಗೇ. ಓಕೆ, ಸೊ ಈ ಥರ ಆ ಎಡ್ಜಲ್ಲಿ ಇದೆಯಲ್ಲ ಫ್ರೆಂಚ್ ನಾಟ್ ಹಾಕಿದ್ವಲ್ಲ ಸೇಮ್ ಮೆಥಡ್, ಇದು ಸ್ವಲ್ಪ ಲಾಂಗಲ್ಲಿ ತಗೊಳ್ತೀವಿ ಅಷ್ಟೇ. ನೋಡಿ, ಇದನ್ನು ಲಾಂಗ್ ಫ್ರೆಂಚ್ ನಾಟ್ ಅಂತ ಹೇಳ್ತೀವಿ. ನಾವು ಚಮಕಿ ಇಟ್ಕೊಂಡು ಇದರಲ್ಲಿ ವರ್ಕ್ ಮಾಡಿ ನೋಡೋಣ. ಇವಾಗ ಥ್ರೆಡ್ ತಗೊಳ್ತೀರಾ, ಚಮಕಿ ಇಟ್ಕೊಂಡು ವರ್ಕ್ ಮಾಡೋಣ. ಸೊ ಚಮಕಿ ತಗೊಂಡಿದ್ದೀನಿ ನಾನು. ಸೊ ಇಲ್ಲಿ ಇಟ್ಕೊಳ್ಳಿ, 1 ಸುತ್ತು ಸುತ್ತಬೋದು, 2 ಸುತ್ತು ಸುತ್ತಬೋದು. ಓಕೆ, ನಾವು ಫ್ರೆಂಚ್ ನಾಟಲ್ಲಿ 1 ನೋಡಿದ್ವಿ, ಲಾಂಗ್ ಫ್ರೆಂಚ್ ನಾಟಲ್ಲಿ 2 ನೋಡೋಣ. ನೀವು 1 ಟ್ರೈ ಮಾಡಿ, 2 ಸುತ್ತಲ್ಲೂ ಟ್ರೈ ಮಾಡಿ. ಓಕೆ, ಇವಾಗ ಇಲ್ಲಿ ನೀಡಲ್ ಇದೆಯಲ್ಲ ಇದನ್ನು ನೀವು ಟೈಟಾಗಿ ಇಟ್ಕೋಬೇಕು. ಇಟ್ಕೊಂಡು ಕೆಳಗೆ ಫ್ರೇಮ್ ಕೆಳಗೆ ನಿಧಾನಕ್ಕೆ ಎಳ್ಕೋಬೇಕು. ಓಕೆ, ನಿಧಾನಕ್ಕೆ ಎಳ್ಕೊಂಡು ಬರಬೇಕು, ಇಲ್ಲಾಂದರೆ ನಿಮಗೆ ನಾಟು ಸರಿಯಾಗಿ ಸಿಗಲ್ಲ. ಓಕೆ, ಇದಾದಮೇಲೆ ಕೈಯಲ್ಲಿ ಟೈಟಾಗಿ ಇಟ್ಕೊಂಡು ನಿಧಾನಕ್ಕೆ ಬಿಡಿ. ಇನ್ನೊಂದು ತೋರಿಸ್ತೀನಿ ನೋಡಿ, ಆಪೋಸಿಟಲ್ಲೇ ವರ್ಕ್ ಮಾಡಬೇಕು. ಸೊ ಇಲ್ಲಿ ಚಮಕಿ ಇಟ್ಕೊಳ್ಳಿ, ಚಮಕಿ ಇಟ್ಕೊಂಡು ಆಪೋಸಿಟಲ್ಲೇ ವರ್ಕ್ ಮಾಡಿ, 1, 2. ಓಕೆ, ಹಾಗೆ ಅದು ಹೋಲಲ್ಲಿ ಪಂಚ್ ಮಾಡಿ ನಿಧಾನಕ್ಕೆ ಕೆಳಗೆ ಫ್ರೇಮ್ ಕೆಳಗೆ ನಿಧಾನಕ್ಕೆ ಎಳೀರಿ. ಇದನ್ನು ಫಿಂಗರಲ್ಲಿ ಇಟ್ಕೊಂಡಿರೋದು ಬಿಡಬಾರ್ದು, ಲಾಸ್ಟಲ್ಲಿ ಈ ಥರ ಇಟ್ಕೊಂಡು ನಿಧಾನಕ್ಕೆ ಬಿಡಿ. ಇದು ಲಾಂಗ್ ಫ್ರೆಂಚ್ ನಾಟ್ ಬಂತು. ಇದೇ ಥರನೇ ನೀವು ಎಲ್ಲನೂ ಸೇಮ್ ಮೆಥಡಲ್ಲಿ ನೀವು ವರ್ಕ್ ಮಾಡಬೇಕಾಗುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕೊಡಿ. ಅವಾಗ ನಾವು ಹಾಕುವ ಎಲ್ಲ ವಿಡಿಯೋಗಳು ತಕ್ಷಣ ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತೆ. ನಿಮಗೆ ಮೆಟೀರಿಯಲ್ಸ್ ಬೇಕಾದರೂ ವಾಟ್ಸಪ್ ಮಾಡಿ, ಮೆಟೀರಿಯಲ್ಸು ನಮ್ಮಲ್ಲಿ ಸಿಗುತ್ತೆ. ಫ್ರೀ ಕ್ಲಾಸಿಗೆ ಜಾಯ್ನ್ ಆಗಬೇಕಾದ್ರೆ ಮೇಲೆ ಕಾಣಿಸ್ತಿರುವ ನಂಬರ್ಗೆ ವಾಟ್ಸಪ್ ಮಾಡಿ, ನಿಮ್ಮ ಹೆಸರು ನಿಮ್ಮ ಊರು ಹಾಕಿ ವಾಟ್ಸಪ್ ಮಾಡಿ. ಇದು 2 ಲ್ಯಾಂಗ್ವೇಜಲ್ಲಿ ಅವೈಲಬಲಾಗಿ ಸಿಗುತ್ತೆ ವಿಡಿಯೋಸ್, ಕನ್ನಡ ಆ್ಯಂಡ್ ತಮಿಳಲ್ಲಿ ಸಿಗುತ್ತೆ ನಿಮಗೆ. ನಾವು ವಿಡಿಯೋದಲ್ಲಿ ಹೇಳಿರೋ ಥರ ನೀವು ವರ್ಕ್ ಮಾಡಿ, ನಿಮಗೆ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಇದ್ದರೆ ಮ್ಯೂಟ್ ಮಾಡಿಬಿಟ್ಟು ನಾವು ಏನು ಮಾಡ್ತಾ ಇದ್ದೀವಿ ಅನ್ನೋದು ನೀವು ಅಬ್ಸರ್ವ್ ಮಾಡಿ, ಅಬ್ಸರ್ವ್ ಮಾಡಿದ್ರೇ ಸಾಕು ನಾವು ಕಲಿಬೋದು. ಓಕೆನಾ? ನಾನು ಕೊಟ್ಟಿರೋ ಹೋಮ್ವರ್ಕ್ಸ್ ಎಲ್ಲ ವರ್ಕ್ ಮಾಡಿ,
ನೀವು ಎಷ್ಟಿಗೆ ಎಷ್ಟು ವರ್ಕ್ ಮಾಡ್ತೀರೋ ಪ್ರಾಕ್ಟೀಸ್ ಮಾಡ್ತೀರೋ ಅಷ್ಟು ನಿಮಗೆ ಸ್ಪೀಡ್ ಪಿಕಪ್ ಆಗುತ್ತೆ. ನಾನು ಎಲ್ಲ ಕ್ಲಾಸಲ್ಲಿ ಅದೇ ಹೇಳ್ತಾ ಇರೋದು, ಸ್ಪೀಡ್ ಪಿಕಪ್ ಆಗಬೇಕಾದ್ರೆ ನಾವು ತುಂಬ ವರ್ಕ್ ಮಾಡಬೇಕು. ಓಕೆ, ವರ್ಕ್ ಮಾಡಿದ್ರೇ ನಮಗೆ ಸ್ಪೀಡ್ ಪಿಕಪ್ ಆಗೋದು. ಸೊ ಡಿಸೈನ್ಸ್ ಕ್ರಿಯೇಟಿವಿಟಿಯಾಗಿ ಥಿಂಕ್ ಮಾಡಿ. ನಾವು ಇವಾಗ ಫ್ರೆಂಚ್ ನಾಟ್ ಕೊಟ್ಟಿದ್ದೀನಿ, ಇದಕ್ಕೆ ಡಿಸೈನ್ಸ್ ನೀವು ಆರಾಮ್ಸೆ ನೀವು ಸೆಲೆಕ್ಟ್ ಮಾಡ್ಬೋದು. ನಾನು ಕೊಟ್ಟಿರೋ ಹೋಮ್ವರ್ಕ್ಸ್ ಮಾಡಿಬಿಟ್ಟು ನೀವು ಡಿಸೈನ್ಸ್ನ ಸೆಲೆಕ್ಟ್ ಮಾಡಿ ಅದರಲ್ಲಿ ವರ್ಕ್ ಮಾಡಿ ಹೇಗಿತ್ತು ಅಂತ ಕಮೆಂಟ್ಸಲ್ಲಿ ಹೇಳಿ. ಅರ್ಥ ಆಗಿಲ್ಲ ಅಂದರೆ ಕೇಳಿ, ನನ್ನ ಕಮೆಂಟ್ಸಲ್ಲಿ ನಾನು ಡೆಫಿನೆಟ್ಟಾಗಿ ಹೇಳ್ಕೊಡ್ತೀನಿ. ಓಕೆ, ಸೊ ಇದೇ ಥರ ಅಪೋಸಿಟ್ ಅಪೋಸಿಟಲ್ಲಿ ನೀವು ವರ್ಕ್ ಮಾಡಬೇಕು. ಇದು ಒಂದು ಫ್ಲೇವರ್ಸ್ ಆಗಿ ವರ್ಕ್ ಮಾಡ್ಬೋದು, ಫಿಲ್ಲಿಂಗ್ ಆಗಿ ವರ್ಕ್ ಮಾಡ್ಬೋದು, ಚಮಕಿ ಇಟ್ಕೊಂಡು ವರ್ಕ್ ಮಾಡ್ಬೋದು, ಚಮಕಿ ಇಲ್ಲ ಅಂದರೂ ವರ್ಕ್ ಮಾಡ್ಬೋದು. ಇದು ಲಾಂಗ್ ಫ್ರೆಂಚ್ ನಾಟ್ ಅಂತ ನಾವು ಹೇಳ್ತೀವಿ ಇದಕ್ಕೆ. ಸೊ ನೋಡಿ, ಒಂದು ಫ್ಲೇವರ್ಸ್ ಥರ ಚೆನ್ನಾಗಿ ಬಂದಿದೆ. ಸೊ ಇದೇ ಥರ ನೀವು ವರ್ಕ್ ಮಾಡಿ ಪ್ರಾಕ್ಟೀಸ್ ಮಾಡಿ ಸೆಂಟ್ರಲಿ ಒಂದು ಚಮಕಿ ಇಟ್ಕೊಂಡು ಫ್ರೆಂಚ್ ನಾಟ್ ಹಾಕೋಣ. ಲಾಂಗ್ ಫ್ರೆಂಚ್ ನಾಟ್ ಅಲ್ಲ, ಫ್ರೆಂಚ್ ನಾಟ್. ಸೊ ಚಮಕಿ ಇಟ್ಕೊಳ್ಳಿ, ಒಂದು ಫ್ರೆಂಚ್ ನಾಟ್. ಇಲ್ಲ ಬೀಡ್ಸ್ ಏನಾದರೂ ದೊಡ್ಡದಾಗಿದ್ದರೆ ನೀವು ಬೀಡ್ಸು ಬಂದು ಸೆಂಟ್ರಲ್ಲಿ ಇಡ್ಬೋದು, ಇಲ್ಲ ಸ್ಟೋನು ಇಟ್ಕೋಬೋದು. ಓಕೆನಾ? ಸೊ ಇದನ್ನು ಒಂದು ಫ್ಲೇವರ್ಸ್ ಥರ ವರ್ಕ್ ಮಾಡಿದ್ದೀವಿ. ನೆಕ್ಸ್ಟು ಒಂದು ಫಿಲ್ಲಿಂಗ್ ಅಂದರೆ ಹೇಗಂದರೆ, ಇವಾಗ ಫಿಲ್ಲಿಂಗು ಇಲ್ಲ ಮೂರು ಥರ ನಾವು ಹಾಕ್ತೀವಿ ಚಮಕಿ ಇಟ್ಕೊಂಡು. ಸೊ ಈ ಥರ ಹಾಕ್ತೀರಾ, ಹಾಕ್ಕೊಂಡು ಫಿಂಗರ್ಸ್ನ ಆ ನಾಟ್ ಮೇಲೆ ಇಟ್ಕೊಂಡು ಕೆಳಗೆ ಥ್ರೆಡ್ ಎಳೀರಿ. ಥ್ರೆಡ್ ಎಳಿತಾ ಬಂದರೆ ಈ ಥರ ಬರುತ್ತೆ, ಆವಾಗ ಟೈಟಾಗಿ ಇಟ್ಕೊಳ್ಳಿ. ಓಕೆ, ಟೈಟಾಗಿ ಇಟ್ಕೊಂಡು ವರ್ಕ್ ಮಾಡಬೇಕು. ನೆಕ್ಸ್ಟ್ ಅದೇ ಥರ ಇಲ್ಲಿ ಆಪೋಸಿಟಲ್ಲಿ ತಗೊಂಡು ಸೈಡಲ್ಲಿ ಒನ್ ಟೂ ಸುತ್ತಿ ತಿರ್ಗಾ ಒಂದು ಫ್ರೆಂಚ್ ನಾಟ್. ಫ್ರೆಂಚ್ ನಾಟ್ ಆಲ್ರೆಡಿ ನಿಮ್ಗೆ ಗೊತ್ತಿರುತ್ತೆ, ಇದು ಲಾಂಗ್ ಫ್ರೆಂಚ್ ನಾಟ್ ಅಂತ ಹೇಳ್ತೀವಿ. ಬ್ಲೌಸ್ಗೆ ಸಿಂಪಲ್ ಡಿಸೈನ್ 500 ಒಳಗೆ ಕೇಳಿದ್ರೆ ಇವಾಗ ಹಾಕ್ತಾಯಿದ್ರಿವಲ್ಲ ತ್ರೀ ಫ್ರೆಂಚ್ ನಾಟು ಈ ಥರ ಅದರಲ್ಲಿ ಮಾಡಿಕೊಡ್ತಾರೆ. ಬಾರ್ಡರ್ ಲೈನ್ ಕೊಟ್ಟು ಈ ಥರ ಹಾಕ್ಕೊಟ್ರೆ ನಮಗೆ 500 ಚಾರ್ಜ್ ಮಾಡ್ಬೋದು ನಾವು ಸಿಂಪಲ್ ಅಂತ ಕೇಳಿದ್ರೆ. ಇದು ಲೀಫ್ ಫಿಲ್ಲಿಂಗಲ್ಲಿ ಈ ಥರನೇ ನಾವು ಫಾಲೋ ಮಾಡೋದು. ಇವಾಗ ಮಾಡ್ತಾ ಇದ್ದೀವಲ್ಲ ಇದೇ ಥರ ಲೀಫ್ ಫಿಲ್ಲಿಂಗಲ್ಲಿ ನಿಯರ್ ನಿಯರ್ ಆಗಿ ಹತ್ರ ಹತ್ರ ಕ್ಲೋಸ್ ಆಗಿ ಮಾಡ್ಕೊಂಡು ಹೋಗ್ತೀವಿ. ಗೊತ್ತಾ ನಿಮಗೆ ಗೊತ್ತಾಗುತ್ತಂತ ಅನ್ಸ್ಕೊಳ್ತೀನಿ. ಇದರಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ಸ್ಟೂಡೆಂಟ್ಸ್ ಎಲ್ಲ ಕ್ಲಾಸಲ್ಲಿ ಕೇಳಿ, ಸಬ್ಸ್ಕ್ರೈಬರ್ ಫ್ರೆಂಡ್ಸ್ ಎಲ್ಲ ಕಮೆಂಟ್ಸಲ್ಲಿ ಕೇಳಿ. ಈ ಕ್ಲಾಸಲ್ಲಿ ಏನಾದರೂ ಡೌಟ್ ಇದ್ದರೆ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮರೀದೇ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸ್ ಶೇರ್ ಮಾಡಿ. ಓಕೆ, ಒಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಸೊ ಇದು ಇವತ್ತಿಂದ ಹೋಮ್ವರ್ಕ್, ಲಾಂಗ್ ಫ್ರೆಂಚ್ ನಾಟ್ ಸ್ಟಿಚ್ ಅಂತ ಹೇಳ್ತೀವಿ ಇದಕ್ಕೆ. ಸೊ ಸೆಂಟ್ರಲ್ಲಿ ಫ್ರೆಂಚ್ ನಾಟ್ ಹಾಕ್ಕೊಳ್ಳಿ, 5 ಕೊಟ್ಟಿದ್ದೀನಿ ನೋಡಿ, 5 ಫ್ಲೇವರ್ಸ್ ಥರ ನೀವು ಮಾಡ್ಕೊಳ್ಳಿ. ಈ ಲೀಫ್ ಎಲ್ಲ ಇದೆಯಲ್ಲ, ಲೀಫ್ ಫಿಲ್ಲಿಂಗ್ ಸ್ಟಿಚ್ ಆಲ್ರೆಡಿ ನಿಮ್ಗೆ ಗೊತ್ತಿರುತ್ತೆ, ಅದನ್ನು ಕೊಡಿ. ಇದು ಕೊಂಬು ಥರ ಕೊಟ್ಟಿದ್ದೀನಲ್ಲ, ಈ ಕೊಂಬೆಲ್ಲ ಇದೆ ನೋಡಿ, ಇದೆಲ್ಲ ಆಫ್ ಲೋಡ್ ಸ್ಟಿಚ್ ಟೈಪ್ 2, ಆಫ್ ಲೋಡ್ ಸ್ಟಿಚ್ ಟೈಪ್ 2 ಕೊಡಿ. ಚಿಕ್ಕ ಚಿಕ್ಕದ ಲೀಫ್ ಆಗಿದೆಯಲ್ಲ ಅದು ಫ್ಲಾಟ್ ಲೋಡ್ ಸ್ಟಿಚ್ ಕೊಡಬೇಕು. ಓಕೆ, ಚಿಕ್ಕ ಚಿಕ್ಕ ಲೀಫ್ಗೆಲ್ಲ ಫ್ಲಾಟ್ ಲೋಡ್ ಕೊಡಿ. ಸೊ ಇದೆಲ್ಲ ನಿಮ್ಗೆ ಅರ್ಥ ಆಗಿರುತ್ತೆ ಅಂತ ಅನ್ಸ್ಕೊಳ್ತೀನಿ. ಹೋಮ್ವರ್ಕ್ನೆಲ್ಲ ವರ್ಕ್ ಮಾಡಿ, ಡಿಸೈನ್ಸ್ನ ವರ್ಕ್ ಮಾಡಿ, ಆದಷ್ಟು ಟ್ರೇಸಿಂಗ್ ತಗೊಂಡು ವರ್ಕ್ ಮಾಡಿ, ಫ್ರೀ ಹ್ಯಾಂಡಾಗಿ ಚಿಕ್ಕ ಚಿಕ್ಕ ಡಿಸೈನೇ ಫ್ರೀ ಹ್ಯಾಂಡಲ್ಲಿ ಬರ್ಕೊಳ್ಳಿ. ನೀವು ಡಿಸೈನ್ ಮಾಡ್ತೀರಲ್ಲ, ನಾನು ಹೋಮ್ವರ್ಕ್ ಇಲ್ಲದೆ ಡಿಸೈನ್ ಮಾಡ್ತೀರಲ್ಲ ಅದನ್ನು ಆ ಟ್ರೇಸಿಂಗ್ ಮಾಡೋದನ್ನು ಮರಿಬೇಡಿ. ಓಕೆ, ನಾನು ಫ್ರೀ ಕ್ಲಾಸ್ ಜಾಯ್ನ್ ಆಗಬೇಕಾದ್ರೆ ಮೇಲೆ ಕಾಣಿಸ್ತಿರುವ ನಂಬರ್ಗೆ ವಾಟ್ಸಪ್ ಮಾಡಿ. ನಾನು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್.